ಹೀಗಾಗಿ ಗುಂಡಾಗರ್ದಿಯನ್ನು ಒಪ್ಕೋತಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಗುಲಾಮಗಿರಿಯನ್ನ कल रामनगर के स्टेज पर हुए हंगामे को लेकर आज बेलगाम में बीजेपी युवा घटक की जानिब से एहतजाज करते हुए डीके शिवकुमार के भाई डीके सुरेश के खिलाफ गुस्से का मुजाहिरा किया गया। डीके सुरेश की तस्वीर को नजरआतिश करते हुए डीके सुरेश और कांग्रेस के खिलाफ नारेबाजी की गई। मामला दरअसल ये है कि कल रामनगर में मुनाकिद एक सरकारी इजलास में अश्वनाथ नारायण की तकरीर के दौरान कहे गए गलत जुमलों पर डीके सुरेश ने स्टेज पर हंगामा किया था। एमएलसी रवि ने माइक को हटा दिया। अश्वनाथ नारायण और डीके सुरेश के बीच तू-तू मैं-मैं हुई। पुलिस और दीगर स्टेज पर मौजूद लोगों ने मामले पर काबू पाने की कोशिश की। ये सब वजीर आला बोम्मई की मौजूदगी में हुआ है, जिस बात को लेकर अब बीजेपी में नाराज़गी है। आज इसी बात को लेकर बेलगाम में बीजेपी युवा घटक की जानिब से पुरजोर एहतजाज किया गया। ಮಹಾನಗರ ಜಿಲ್ಲಾ ಬಿಜೆಪಿ ಬೆಳಗಾವಿ ಹಾಗೂ ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಬೆಳಗಾವಿ ಹಾಗೂ ಯುವ ಮೋರ್ಚಾ ನೇತೃತ್ವದಲ್ಲಿ ಇಂದು ನಾವು ಒಂದು ವಿರೋಧ ವ್ಯಕ್ತಪಡಿಸಿದ್ದೇವೆ. ಕಾರಣ ನಿನ್ನೆ ನಡೆದಂಥ ತಮ್ಮ ಪತ್ರಕರ್ತರಾಗಲಿ ಇಡೀ ಕರ್ನಾಟಕ ಜನತೆ ಇದನ್ನು ನೋಡಿದೆ. ಡಿ ಕೆ ಸುರೇಶ್ ಅವರು ಒಬ್ಬ ಸಂಸದರಾಗಿ ಅದೇ ಅಲ್ಲದೆ ಸಿ ಎಂ ಅದಾರೆ ಅಪ್ಪ, ಇದರಲ್ಲಿ ಕಾರ್ಯಕ್ರಮದಲ್ಲಿ ಒಬ್ಬ ಮಿನಿಸ್ಟರ್ ಮಾತಾಡ್ತಾ ಇದ್ದಾರೆ. ಅವ್ರು ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅಂತ ಇಡೀ ನಮ್ಮ ಕರ್ನಾಟಕ ರಾಜ್ಯ ನೋಡಿದೆ. ಅವ್ರು ನಡೆದಂಥ ವರ್ತನೆ, ಅವ್ರು ಮಾತಾಡಿದಂಥ ಶಬ್ದಗಳು ನೀವು ನೋಡಬೇಕು. ಅಂದರೆ ಯಾವ ರೀತಿ ಇವ್ರ ಸಂಸ್ಕೃತಿ ಐತಿ, ಇವರು ಬರೇ ಬಿ ಜೆ ಪಿ ಅಂಥವ್ರು ಅಂತ ತಮ್ಮ ಸಂಸ್ಕೃತಿ ಪೈಲ ಕಲಿಬೇಕು. ಯಾರು ಬೇರೆದವ್ರು ಹೇಳೋಕೆ ಪೈಲ ತಮ್ಮ ಸಂಸ್ಥೆ ಪೈಲ ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವ್ರು ಹೇಳಬೇಕು. ಮತ್ತೊಂದು, ಡಿ ಕೆ ಸುರೇಶ್ ಅವರು ಮಾಡಿದಂಥ ಈ ತಪ್ಪನ್ನು ಅವ್ರ ಬ್ರದರ್ ಆದಂಥ ರಾಜ್ಯದ ಕಾಂಗ್ರೆಸ್ ರಾಜ್ಯದ ಅಧ್ಯಕ್ಷರಾದಂಥ ಅದನ್ನು ಅವ್ರು ಒಪ್ಕೋತಾರ, ಅದು ಮಾಡಿದಂಥ ಕರೆಕ್ಟ್ ಐತೆ ಅಂತೇಳಿ ಇದು ವಿಚಾರ ಮಾಡಿರಿ. ಅವ್ರು ಮಾಡಿದ ತಪ್ಪು ಐತಪ್ಪ ಅಂಥೇಳಿ ತಿದ್ದುಪಡಿ ಮಾಡಬೇಕಾದ್ರೆ ರಾಜ್ಯಾಧ್ಯಕ್ಷರಾದಂಥ ಕಾಂಗ್ರೆಸ್ದವ್ರು ಅದು ಹೋಗಿ ಅದು ಮಾಡಿದ್ದು ಸರಿಯಾಗೈತೆ ಅಂತ ಹೇಳ್ತಾರೆ. ಅಂದರೆ ನೀವು ತಿಳ್ಕೋಬೇಕು, ಅವ್ರ ಬ್ರದರ್ ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರು ಯಾವ ರೀತಿ ತಮ್ಮ ವರ್ತನೆ ಇದೆ, ಅವ್ರು ಅದನ್ನು ವರ್ತನೆ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಎಲ್ಲ ನೋಡ್ತಾ ಇದೆ ಬರುವಂಥ ದಿವಸದೊಳಗೆ. ಅದಕ್ಕೆ ಸರಿಯಾದ ಪಾಠವನ್ನು ಸರಿಯಾದ ಉತ್ತರವನ್ನು ಕೊಡ್ತೈತೆ ಅಂತೇಳಿ ನಾವು ಇಂದಲ್ಲಿ ಬಿಜೆಪಿಯ ಯುವ ಘಟಕದಿಂದ ಇದನ್ನು ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ನಿನ್ನೆ ನಡೆದಿರತಕ್ಕಂಥ ಘಟನೆಯನ್ನು ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಭಾರತ ದೇಶ ಯಾವುದೇ ಒಂದು ಕಮ್ಯುನಿಸ್ಟ್ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥದ್ದಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದ ಸಂಸದೀಯ ಆಧಾರದ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ವ್ಯಕ್ತಿಯ ಮೇಲೆ ಅಲ್ಲಿ ಇದ್ದಾಗಲೂ ಸಹಿತ ಒಂದು ಕರ್ನಾಟಕ ಸರ್ಕಾರದ ಅಧೀನವಾಗಿರ್ತಕ್ಕಂಥ ಸರ್ಕಾರದ ಕಾರ್ಯಕ್ರಮದಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿ ಇನ್ನೊಬ್ಬ ಚುನಾಯಿತ ಪ್ರತಿನಿಧಿಯ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರಂತಂದರೆ ಪ್ರಜಾಪ್ರಭುತ್ವವನ್ನು
ಕಗ್ಗೋಲೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಕಾಂಗ್ರೆಸ್ಸಿಗರು ಇಳಿದಿದ್ದಾರೆ ಅಂತಕ್ಕಂಥ ತಿಳಿದು ಬರುತ್ತೆ. ಅದು ಡಿ ಕೆ ಸುರೇಶ್ ಅವರು ಮಾಡಿರ್ತಕ್ಕಂಥ ಹಲ್ಲೆ ಏನಿದೆಯೋ ಅದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತಕ್ಕಂಥದನ್ನು ನಾವು ಘಂಟಾಘೋಷವಾಗಿ ಹೇಳಬೇಕಾಗತ್ತೆ. ಅದನ್ನು ನೋಡಿರ್ತಕ್ಕಂಥ ಒಬ್ಬ ಡಿ ಕೆ ಸುರೇಶರ ಸಹೋದರ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿರ್ತಕ್ಕಂಥ ಹೇಳಿಕೆಗಳನ್ನು ನೀಡುವುದರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಅಧೋಗತಿಗೆ ತಗೊಂಡ್ಬರ್ಲಿಕ್ಕೆ ಅವರೇ ಕಾರಣೀಕರ್ತರು ಕೂಡ ಆಗ್ತಾ ಇದ್ದಾರೆ. ಯಾಕಂದರೆ ಒಬ್ಬ ಪಕ್ಷದ ಅಧಿಕೃತವಾಗಿರ್ತಕ್ಕಂಥ ಅಧ್ಯಕ್ಷರಾಗಿ ಗುಂಡಾಗರ್ದಿಯನ್ನು ಒಪ್ಕೊಳ್ತಾರೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಗುಲಾಮಗಿರಿಯನ್ನು ಮತ್ತು ಗುಂಡಾಗರ್ದಿಯನ್ನು ಒಪ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಪರೋಕ್ಷವಾಗಿ ಅವರು ಈ ಸರ್ಕಾರಕ್ಕೆ ಈ ಸರ್ಕಾರದ ಮುಂದೆ ಬಗ್ಗೆ ಮುಂದೆ ನಿಂತಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ಇದನ್ನು ಇಡೀ ಕರ್ನಾಟಕ ರಾಜ್ಯದ ಕರುನಾಡಿನ ಜನತೆ ನೋಡ್ತಾ ಇದ್ದಾರೆ. ಅವರ ನೋಡಿರ್ತಕ್ಕಂಥದ್ದನ್ನು ಇಷ್ಟೇ ಇವರು ಗುಂಡಾಗರ್ದಿಯನ್ನು ಮಾಡಲಿಕ್ಕೆ ಏನು ಹೊರಟಿದ್ದಾರೋ ಅಶೋತ್ತರವಾಗಿ ಇವತ್ತು ಚುನಾವಣೆಗಳಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ಗೆಲುವನ್ನು ಸಾಧಿಸಿರ್ಬೋದು, ಆ ಒಂದು ತಪ್ಪು ಕಲ್ಪನೆ ಅವರಲ್ಲಿ ಬಂದಿದೆ. ಮುಂದೆ ಬರ್ತಕ್ಕಂಥಗಳಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಗುಂಡಾಗರ್ದಿಯನ್ನು ಮಾಡೋದ್ರಿಂದ ಪಕ್ಷದ ಶಾಸಕರನ್ನು ಹೆದರಿಸೋದ್ರಿಂದ ಸಚಿವರನ್ನು ಹೆದರಿಸೋದ್ರಿಂದ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡೋದ್ರಿಂದ ವಾಮ ಮಾರ್ಗವಾಗಿ ನಾವು ರಾಜ್ಯದ ಚುಕ್ಕನ್ನು ಹಿಡಿತೀವಂತಕ್ಕಂಥ ಮುನ್ಸೂಚನೆ ಏನು ಕೊಡ್ತಾ ಇದ್ದಾರೋ ಇದು ಭಾಳಷ್ಟು ತಪ್ಪ, ಇದು ಅಘೋರವಾಗಿರ್ತಕ್ಕಂಥದ್ದು, ಅನ್ಯಾಯವಾಗಿರ್ತಕ್ಕಂಥದ್ದು. ಇದಕ್ಕೆ ತಕ್ಷಣವಾಗಿ ಯಾವುದೇ ಪ್ರೆಷರ್ಕ್ಕೂ ಮಣಿಯಲಾರದೆ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮವನ್ನು ಕೈಗೊಳ್ಳೋದ್ರ ಮೂಲಕ ಪ್ರಜಾಪ್ರಭುತ್ವದ ಅನುಷ್ಠಾನವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕಂತೇಳಿ ಈ ಮೂಲಕವಾಗಿ ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಜಿಲ್ಲೆ ಮತ್ತು ನಗರ ಜಿಲ್ಲೆಯಿಂದ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ.